سر اونونا كيلو نيمشا اپ لگنا 4 منٹ تے ہے تو دائماً يقولون نشط ذلك كفاري. شيخ روبيو نماها. ويدك ميلة آسين راجل تكنتا. برو بوجيا. غورو دويرا. أنوبنينو بيدتا. إيدينا دا سبعة كاريك رومانو. آرام بيسلو. أنوبتي كورتيد. مدلو كوت غولي دايم بيتو بليز. ಎಲ್ಲರೂ ಕೂತ್ಕೋಬೇಕು ವಿಡಿಯೋ ಕ್ಯಾಮೆರಾ ದೋರ್ ಬಿಟ್ಟು ಮಿಕ್ಕವರೆಲ್ಲ ಕೂತ್ಕೊಳ್ಳಿ ಪ್ಲೀಸ್ ಪ್ರಭು ಪೂಜ್ಯ ಗುರುದ್ವಯರ ಚರಣಾರವಿಂದರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಈ ದಿವಸ ನಮ್ಮೆಲ್ಲರ ಸೌಭಾಗ್ಯ ಹೆಬ್ಬಳ್ಳಿ ಗುರುಗಳು ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಪ್ರಭು ಪೂಜ್ಯ ಶ್ರೀ ದತ್ತಾವಧೂತರು ಇಂದು ನಮ್ಮ ಗುರುನಿವಾಸಕ್ಕೆ ಆಗಮಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಇದೊಂದು ಸದಾವಕಾಶಕ್ಕೆ ನಮಗೆ ಅನುವು ಮಾಡಿಕೊಟ್ಟಂಥ ಪ್ರಭು ಪೂಜ್ಯ ಅರ್ಜುನ್ ಗುರುಜಿಗಳ ಚರಣಾರವಿಂದರಿಗೆ ನಮ್ಮ ನಿಮ್ಮೆಲ್ಲರ ಶಿರಸಾಷ್ಟಾಂಗ ಪ್ರಣಾಮಗಳು ಈ ದಿನದ ಸಭಾ ಕಾರ್ಯಕ್ರಮನ ಆರಂಭಿಸಕ್ಕೆ ಮುಂಚೆ ಮೊದಲಿಗೆ ವೇದ ಘೋಷ ಮಾಡಬೇಕು ಅಂತ ಅರುಣ್ ಮತ್ತು ಶರ್ಮಾ ಅರುಣ್ ಶರ್ಮಾ ಮತ್ತು ತಂಡದವರನ್ನ ಕೇಳ್ಕೊತೀನಿ ॐ शान्तिः शान्तिः शान्तिः
ಧನ್ಯವಾದಗಳು ವೇದ ಬ್ರಹ್ಮಶ್ರೀ ಅರುಣ್ ಶರ್ಮಾ ಮತ್ತು ತಂಡದವರಿಗೆ. ಈ ದಿವಸದ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣ ಮಾಡಲು ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರನ್ನ ನಾನು ಆಹ್ವಾನ ನೀಡ್ತಾ ಇದ್ದೇನೆ. ಈ ದಿನ ನಮ್ಮೆಲ್ಲರಿಗೂ ಅತ್ಯಂತ ವಿಶೇಷವಾದ ದಿನ. ನಮ್ಮೆಲ್ಲರ ತುಂಬಾ ದಿನದ ಬಯಕೆ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯ ಚೈತನ್ಯಾಶ್ರಮದ ಪೂಜಕರುಗಳಾದ ಸದ್ಗುರು ಶ್ರೀ ದತ್ತಾವಧೂತ ಗುರು ಮಹಾರಾಜರು ದಿವ್ಯ ದರ್ಶನ ಮಾಡಬೇಕೆಂಬುದು. ನಮ್ಮ ಗುರುಬಂಧು ಹಾಗೂ ನಮ್ಮೆಲ್ಲರಿಗೂ ಆತ್ಮೀಯರಾದ ಶಿವಮೊಗ್ಗದ ಶ್ರೀ ಗಣೇಶ್ ಪ್ರಸಾದ್ ರವರು ಪೂಜಾ ಶ್ರೀಗಳು ಮೈಸೂರಿಗೆ ಬರುತ್ತಿದ್ದಾರೆ ಎಂದು ತಿಳಿಸಿದಾಗ ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷವಾಯಿತು. ಮಂಗಳವಾರ ರಾತ್ರಿ ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ನಮ್ಮ ಪೂಜಾ ಗುರುಗಳಾದ ಶ್ರೀ ಅರ್ಜುನ ಅವಧೂತ ಗುರು ಮಹಾರಾಜರೊಂದಿಗೆ ಬರಮಾಡಿಕೊಂಡಾಗ ತಮ್ಮ ಅವಲಿತ ಕಾರ್ಯಕ್ರಮ ಹಾಗೂ ಪ್ರಯಾಣದ ಆಯಸ್ಸನ್ನು ಲೆಕ್ಕಿಸದೆ ಎಲ್ಲರನ್ನೂ ನವಮುಖದಿಂದ ಆಶೀರ್ವದಿಸಿದ್ದು ಅತ್ಯಂತ ರೋಮಾಂಚನದ ಕ್ಷಣ ಹಾಗೂ ಎಂದಿಗೂ ಮರೆಯಲಾಗದಂತಹ ಅವಿಸ್ಮರಣೀಯ ಸಮಯ. ಪೂಜ್ಯ ಶ್ರೀ ದತ್ತಾವಧೂತ ಗುರುಗಳಲ್ಲಿ ನಮ್ಮ ಪೂಜ್ಯ ಶ್ರೀ ಗುರುನಿವಾಸಕ್ಕೆ ತಮ್ಮ ಪಾದಾರ್ಪಣೆ ಮಾಡಿ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ಮಾಡ್ತೇವೆ, ತಾವು ಬಂದು ಅನುಗ್ರಹಿಸಬೇಕು ಎಂದು ಕೇಳಿಕೊಂಡಾಗ ಪೂಜ್ಯ ಶ್ರೀಗಳು ಅಪ್ಪಣೆ ಕೊಟ್ಟು ಇಂದು ನಮ್ಮೊಂದಿಗೆ ಇದ್ದಾರೆ. ಪೂಜ್ಯ ಶ್ರೀ ದತ್ತಾವಧೂತ ಗುರು ಮಹಾರಾಜರನ್ನು ನಮ್ಮ ಪೂಜ್ಯ ಗುರುಗಳು ಹಾಗೂ ಮಾತೃಶ್ರೀಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಸ್ವರ್ಣ ನರಸಿಂಹ ದತ್ತ ಸಾಯಿ ಪೀಠಿಕ ಸೇವಾ ಟ್ರಸ್ಟ್ ಹಾಗೂ ಎಲ್ಲ ಗುರುಬಂಧುಗಳ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ನೆಚ್ಚಿನ ಪೂಜ್ಯ ಗುರುಗಳಾದ ಶ್ರೀ ಅರ್ಜುನ ಅವಧೂತ ಮಹಾರಾಜರು ಉಪಸ್ಥಿತರಿದ್ದಾರೆ, ಅವರಿಗೂ ನಮ್ಮೆಲ್ಲ ಗುರುಬಂಧುಗಳ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮೆಲ್ಲರ ನೆಚ್ಚಿನ ಮಾತೃಶ್ರೀಯರಾದ ಶ್ರೀಮತಿ ರಂಗಲಕ್ಷ್ಮಿಯವರು ಆಗಮಿಸಿದ್ದಾರೆ, ಅವರೆಲ್ಲರಿಗೂ ಅವರಿಗೆ ನನ್ನ ಎಲ್ಲ ಗುರುಬಂಧುಗಳ ಪರವಾಗಿ ನಾನು ಸ್ವಾಗತ ಬಯಸ್ತೀನಿ. ಹಾಗೂ ನನ್ನ ಎಲ್ಲ ಗುರುಬಂಧುಗಳನ್ನು ಈ ಸತ್ಸಂಗದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಜೈ ಗುರುದೇವದತ್ತ. ಕಾರ್ಯಕ್ರಮ ಆಗಲೇ ಹೊತ್ತಾಗಿದೆ, ಯಾರು ಅನ್ಯಥಾ ಭಾವಿಸಬಾರದು. ಇದು ಒಂದು ಗುರು ಪರಂಪರೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ನೀಡ್ತಾ ಇರುವಂತ ಒಂದು ಸುಸಂದರ್ಭ. ವೇದಿಕೆ ಮೇಲೆ ನಮ್ಮ ಗುರುಗಳಿಗೆ ನಾನು ಕೇಳಿಕೊಂಡೆ, ಗುರುಗಳೇ ನೀವು ಒಂದೆರಡು ಮಾತಾಡಬೇಕು, ಆಶೀರ್ವಚನ ನೀಡಬೇಕು ಅಂತ. ಇವತ್ತು ನಂದೇನೋ ಮಾತಿಲ್ಲ, ನಾನೇನೋ ಮಾತಾಡಲ್ಲ ಅಂತ ಹೇಳಿದ್ರು. ವೇದಿಕೆ ಮೇಲೆ ಒಂದು ಫಲ ಸಮರ್ಪಣೆ ಮಾಡ್ತೀನಿ ಇಲ್ಲಿ, ಅದಕ್ಕೂ ಅವಕಾಶ ಕೊಟ್ಟಿಲ್ಲ. ಪುಷ್ಪ ಮಾಲಿಕೆ ಹಾಕ್ತೀನಿ ಇಲ್ಲಿ, ಅದಕ್ಕೂ ಅವಕಾಶ ಕೊಟ್ಟಿಲ್ಲ. ಅಂದರೆ ಇದು ಏನು ತೋರಿಸುತ್ತೆ ಅಂತಂದರೆ, ಒಂದು ಒಬ್ಬ ಗುರು ಇನ್ನೊಬ್ಬ ಗುರುನ ಯಾವ ರೀತಿ ನೋಡಬೇಕು ಅನ್ನೋ ಒಂದು ಮಾರ್ಗದರ್ಶನ ಅವರು ನಮಗೆ ನಡೆದುಕೊಂಡು ತೋರಿಸ್ಕೊಡ್ತಿದ್ದಾರೆ. ಅಟ್ಲೀಸ್ಟ್ ನಮ್ಮ ಪ್ರಣಾಮಗಳನ್ನು ನೀವು ಸ್ವೀಕರಿಸಬೇಕು ಅಂತ ನಾನು ನಮ್ಮ ಪರಮ ಪೂಜ್ಯ ಗುರುಗಳಲ್ಲಿ ಕೇಳ್ಕೊತೀನಿ. ದತ್ತಾವಧೂತ ಗುರುಗಳಿಗೆ ಒಂದು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಗುರು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋ ದೃಷ್ಟಿಯಲ್ಲಿ ಯಾವುದೇ ಪರಂಪರೆ ಇರ್ಬೋದು, ಅದು ಪೀಠಾಧಿಪತಿಗಳಿರ್ಬೋದು, ಅವಧೂತ ಪರಂಪರೆ ಇರ್ಬೋದು, ಅಥವಾ ಕ್ರಮಸನ್ಯಾಸ ಇರ್ಬೋದು, ಯಾವುದೇ ಒಂದು ಗುರು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಇಂಥ ಪರಮ ಪೂಜ್ಯರು ನಮಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಅವರಿಗೆ ಇಡೀ ಗುರು ಪರಂಪರೆಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಶಿರಸಾಷ್ಟಾಂಗ ನಮಸ್ಕಾರಗಳು. ತಂದೆ ತಾಯಿಗೆ ಮಕ್ಕಳಿಗೆ ತಂದೆ ತಾಯಿ ಎಷ್ಟು ಮುಖ್ಯನೋ ಹಾಗೆ ಎಲ್ಲ ಒಬ್ಬ ಮನುಷ್ಯನಿಗೆ ಒಬ್ಬ ಗುರು ಅಷ್ಟೇ ಮುಖ್ಯ. ನನಗೆ ಈ ವಿಚಾರನ ನಾನು ಹೇಳ್ತಾ ಇದ್ದೀನಿ, ಯಾರೋ ಅನ್ಯತಾ ಭಾವಿಸಬಾರ್ದು. ನಮ್ಮ ಶಿವಮೊಗ್ಗದ ಗಣೇಶ್ ಪ್ರಸಾದ್ ಅವರದು ಡಿ ಪಿ ಇದೆ, ಒಂದು ಮೊಬೈಲ್ ಡಿ ಪಿ. ಆ ಡಿ ಪಿನಲ್ಲಿ ಅವರು ನಮ್ಮ ಪರಮ ಪೂಜ್ಯರ ತೊಡೆ ಮೇಲೆ ಮಲಗಿದ್ದಾರೆ. ಆ ಮಲಗಿರೋ ಸಂತೋಷ, ಅವರು ಅವ್ರಿಗೆ ಆಶೀರ್ವಾದ ಮಾಡಿರೋ ರೀತಿ ನೋಡಿದ್ರೆ ಬಹುಶಃ ತಂದೆ ತಾಯಿಗಳು ಜೊತೆಯಲ್ಲಿದ್ದರೆ ಮಾತ್ರ ನಮಗೆ ಆ ಸಂತೋಷ ಆಗೋಕ್ಕೆ ಸಾಧ್ಯ. ಗುರು ತಂದೆ ತಾಯಿಗಿಂತ ಒಬ್ಬ ಮಿಗಿಲಾದವರು. ನಮ್ಮ ಕಷ್ಟ ಸುಖಗಳನ್ನೆಲ್ಲ ನಾವು ಅವ್ರ ಮುಕ್ತವಾಗಿ ಹೇಳ್ಕೋಬೋದು. ಅಂಥ ಒಂದು ಗುರು ಪರಂಪರೆಯನ್ನ ಇವತ್ತು ಇಲ್ಲಿವರೆಗೆ ನಮಗೆ ಬರೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ನಮ್ಮ ಗಣೇಶ್ ಪ್ರಸಾದ್ ಅವರು. ಅವ್ರಿಗೆ
ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾರ್ಯಕ್ರಮ ಬೇರೆ ಏನು ಹೆಚ್ಚಿಗೆ ಇರಲ್ಲ. ಈ ದಿನದ ಕೇಂದ್ರ ಬಿಂದು ಪರಮ ಪೂಜ್ಯ ನಮ್ಮ ಗುರುಗಳು. ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಚನ ಪ್ರವಚನವನ್ನು ನೀಡ್ತಾರೆ. ಅದನ್ನೆಲ್ಲರೂ ಕೇಳಿ ಸಂತೋಷ ಪಡೋಣ ಅಂತ ನಾನು. ಜೈ ಗುರುದೇವ. ನಿಧಯ ಸರ್ವವಿದ್ಯಾನಾಂ ಭಿಷಜೇ ಭವರೋಗಿಣಾಂ ಗುರವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ಚಿತ್ರಂಬಟ ತರೋರ್ಮೂಲೆ ವೃದ್ಧಾ ಶಿಷ್ಯ ಗುರುರಿವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯ. ವಿದೇಹಾಪರಿ ಸ್ಥಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹು ಲೋಕಜೇ ಮೇಳವೀತಿ. ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ಯಾವುದೇ ಒಂದು ಪೂಜೆ ಹೋಮ ಹವನ ಯಜ್ಞ ಯಾಗ ಯಾವುದೇ ಒಂದು ವೈದಿಕ ಕರ್ಮಗಳನ್ನು ಮಾಡಿದ ಬಳಿಕ ಆ ಕರ್ಮದ ಸಮಾಪ್ತಿಯ ರೂಪದಲ್ಲಿ ಏನು ಹೇಳ್ತಾರೆ ಅಂದ್ರೆ ಯಶಸ್ಮತ್ಯಾಚ ನಾಮೋಕ್ತ ತಪೋಯಜ್ಞ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಚ ಸದ್ಗುರು ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಅಸ್ಮಿನ್ ಕರ್ಮಣಿ ಅಸ್ಮಿನ್ ಯಜ್ಞೆ ಮಂತ್ರ ತಂತ್ರ ಕ್ರಿಯಾ ಲೋಪದೋಷ ಪ್ರಾಯಶ್ಚಿತ್ತಾರ್ಥ ನಾಮತ್ರಯ ಮಹಾಮಂತ್ರ ಜಪಮಹಂಕರಿಷ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಇದೇ ಮ್ಯಾಲೆ ಹೇಳಿದ್ರಲ್ಲಿ ಅರ್ಥಾತ್ ಯಾವುದೇ ಒಂದು ಕರ್ಮ ಅದರಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಲೋಪಗಳಿರ್ತವೆ, ದೋಷಗಳಿರ್ತವೆ, ನ್ಯೂನತೆಗಳಿರ್ತವೆ. ಮಂತ್ರ ತಂತ್ರ ಕ್ರಿಯಾ
ಇತ್ಯಾದಿ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ಸತ್ರ ಅಂದ್ರೆ ಒಂದು ವರ್ಷಗಟ್ಟಲೆ ಮಾಡ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಮಾಡ್ತಾ ಇತ್ತು, ನೈಮಿಷಾರಣ್ಯಾದಿಗಳಲ್ಲೇ ಒಂದು ವರ್ಷಗಟ್ಟಲೆ ಯಜ್ಞಯಾಗಾದಿಗಳನ್ನು ನಿರಂತರವಾಗಿ ನಡೆಸೋದಕ್ಕೆ ಸತ್ರ ಅಂತ. ಅಂಥ ದೊಡ್ಡ ದೀರ್ಘಕಾಲೀನ ಸತ್ರ ಆಗಿರುವಂಥಕ್ಕೆ ಅಥವಾ ವಾರಗಟ್ಟಲೆ ಮಾಡ್ತಕ್ಕಂಥ ಅನೇಕ ಹೋಮ ಹವನಾದಿಗಳಾಗಲಿ ಅಥವಾ ಒಂದೇ ದಿವಸ ಮಾಡ್ತಕ್ಕಂಥ ಹೋಮ ಹವನಾದಿಗಳಾಗಲಿ ಅಥವಾ ಯಾವುದಾದ್ರೂ ಒಂದು ಪೂಜಾ ಪಾಠ ಪಾರಾಯಣ ಜಪ ತಪ ಅನುಷ್ಠಾನ ಆಗಲಿ ಅವರನ್ನು ಮುಗಿಸ್ಬೇಕಾದ್ರೆ ಈ ಮಂತ್ರ ಹೇಳ್ತಾರೆ. ಈ ಮಂತ್ರಗಳ ತಾತ್ಪರ್ಯ ಏನು ಅಂದರೆ, ಯಸ್ಯ ಸ್ಮೃತ್ಯ ಚ ನಾಮ ಉಕ್ತ್ಯ ತಪೋಯಜ್ಞ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ಎಲ್ಲ ವೈದಿಕ ವೃಂದದವರಿಗೆ ಇದರ ಕಲ್ಪನಾ ಇದು. ಇವು ಎಲ್ಲರೂ ಇರ್ತಕ್ಕಂಥ ನ್ಯೂನತೆ ಅನ್ನೋದು ಪೂರ್ಣ ಆಗಬೇಕಾದ್ರೆ ಒಂದು ನಾಮ ಸಾಕು ಅಂತ ಹೇಳ್ತಾರೆ. ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮ್ ಚ್ಯುತಂ. ಒಂದು ಭಗವಂತನ ನಾಮದಿಂದ ಇರೋಗಿರ್ತಕ್ಕಂಥ ಎಲ್ಲ ಲೋಪದೋಷಗಳು, ಅಸ್ಮಿನ್ ಕರ್ಮಣಿ ಮಂತ್ರ ತಂತ್ರ ಕ್ರಿಯಾ ಸ್ವರ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಮಂತ್ರ ಜಪಮಹಂಕರಿಷ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಈ ಮೂರು ನಾಮಗಳಲ್ಲಿ ಎಂಥ ಸಾಮರ್ಥ್ಯವೇ ನೋಡಿ, ಅಚ್ಯುತ ಅನಂತ ಗೋವಿಂದ, ಈ ಮೂರು ನಾಮಗಳನ್ನು ನಾವು ಕೇವಲ ಉಚ್ಚಾರ ಮಾಡೋದು ಮಾತ್ರ ಅಂದನೇ ನಾಮತ್ರಯ ಮಹಾಮಂತ್ರ ಜಪಮಹಂಕರಿಷ್ಯೆ ಅಚ್ಯುತ ಎಂಬ ಅನಂತ ಎಂಬ ಅಚ್ಯುತ ಅನಂತ ಗೋವಿಂದೇಭ್ಯೋ ನಮೋ ನಮಃ ಅಂದ ಬಳಕೆ ಇದೇ ಭಗವಂತನ ನಾಮವನ್ನು ನಾವು ನಿರಂತರವಾಗಿ ಸ್ಮರಣೆ ಮಾಡಿಕೋತಾ ಇದ್ದರೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಲೋಪದೋಷಗಳೆಲ್ಲ ನಿವಾರಣೆ. ನಾಮನಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುನ್ನ ಶಕ್ನೋತಿ ಪಾತಕಂ ಪಾತಕೀ ಜನ. ಎಂಥ ಮಹಾಪಾಪಿಯೂ ಅಷ್ಟು ಪಾಪವನ್ನು ಮಾಡಲಿಕ್ಕೆ ಶಕ್ತಿಯಿಲ್ಲ, ಎಷ್ಟು ಪಾಪವನ್ನು ಹರಣ ಮಾಡೋ ಶಕ್ತಿ ಆ ಭಗವಂತನ ನಾಮದಲ್ಲಿ. ಆದ್ರೆ ನಮ್ಮ ಜೀವನದ ಶೋಕಾಂತಿಕ ಎಂಥದ್ದದ ನೋಡಿ, ನಮಗೆ ಆ ಭಗವಂತನ ನಾಮದ ಕಡೆಗೆ ಲಕ್ಷಣ ಇಲ್ಲ. ನಮಗೆ ನಮ್ಮ ಪ್ರಪಂಚನ ಎಂಥ ದೊಡ್ಡ ಮಹತ್ವದ್ದು ಮತ್ತು ಅತ್ಯಂತ ಅಮೌಲ್ಯವಾಗಿರೋದು ಅಥವಾ ಅತ್ಯಂತ ಶ್ರೇಷ್ಠವಾಗಿರೋದು ಅಂತ ಅನಿಸ್ತದೆ ಅಂತಂದರೆ ಅದರೊಳಗೆ ನಮ್ಮ ಸಮಯನ ಸಿಗೋದು. ಯಾವುದರೊಳಗಿಂದ ನಮ್ಮ ಜೀವನದ ಎಲ್ಲ ದೃಷ್ಟಿಯಿಂದಲೂ ಸಾರ್ಥಕತೆ ಅದನೋ ಆ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ. ಎಂಥ ದೊಡ್ಡ ಶೋಕಾಂತಿಕ ಅದು. ಆದ್ದರಿಂದ ಮಹಾರಾಜರು, ಬ್ರಹ್ಮ ಚೈತನ್ಯ ಮಹಾರಾಜರು ಎಷ್ಟೊಂದು ಕಳಕಳಿಯಿಂದ ಹೇಳಿದರು. ಇದೇ ನಾನು ಅಲ್ಲಿ ಹೇಳಿದೆ, ಅಗ್ರಿ ಕೊನೆ ಶ್ವಾಸದ ಜೊತೆಗೆ ಹೇಳಿದರು, ಜೇಥೆ ನಾಮ್ ತೇಥೆ ಮಾಝೆ ಪ್ರಾಣ ಹೀ ಸಂಭಾಳ ವೀಕು, ಎಲ್ಲಿ ನಾಮ ಅದನೋ ಅಲ್ಲಿ ನನ್ನ ಪ್ರಾಣ ಅದ. ಇದಕ್ಕೂ ಅಗದಿ ಅಂತಃಕರಣದಿಂದ ಹೇಳಿದ್ರಲ್ಲ ಏನು ಅಂದ್ರೆ, ಯಾರ ಮುಖದಲ್ಲಿ ಭಗವಂತ ನಾಮದನೋ ಅವ್ರ ಬಾಗಿಲನ್ನ ನಾಯಿಗತೆ ಉಳ್ಳಾಡ್ತಿರ್ತೀನಿ. ಯಾರು ನಾವು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಬ್ರಹ್ಮ ಚೈತನ್ಯ ಮಹಾರಾಜ ಅಂತೀವಿ, ಯಾರು ಸಾಕ್ಷಾತ್ ಮಾರುತಿಯ ಅವತಾರ ಆಗಿದ್ರು, ಯಾರು ಸಾಕ್ಷಾತ್ ಸಮಸ್ತ ರಾಮದಾಸ ಸ್ವಾಮಿಗಳ ಅವತಾರ ಆಗಿದ್ದರು, ಅವ್ರು ಹೇಳ್ತಾರಲ್ಲ ಏನು ಅಂದರೆ, ನಾನಿಗೆ ಅತ್ಯಂತ ಅಗ್ದಿ ಕಳಕಳಿಯಿಂದ ಹೇಳ್ತೀನಿ ನಾಮಸ್ಮರಣೆ ಮಾಡಿರಿ ಅಂತ. ನಾನಿಮಗೆ ಕೈ ಮುಗಿದು ಹೇಳ್ತೀನಿ ನಾಮಸ್ಮರಣೆ ಮಾಡಿರಿ. ನಮಗೆ ನಮ್ಮ ನಮ್ಮ ಜೀವನದ ಬಗ್ಗೆ, ನಮ್ಮ ಜೀವನದ ಹಿತದ ಬಗ್ಗೆ ನಮಗೂ ಕಲ್ಪನಾ ಇಲ್ಲದೆ ಇರುವಷ್ಟು ಅವ್ರಿಗೆ ಕಲ್ಪನಾ.
ಎದರೊಳಗಿಂದ ನಮ್ಮ ಜೀವನದ ನಿಜವಾದ ಹಿತ ಆಗ್ತದೆ ಅನ್ನೋದು ನಮಗೆ ಕಲ್ಪನಾ ಇರಲಿ. ನಾವೇನು ಅನಿಸ್ಬಿಡ್ತೇವೆ ಅಂದ್ರೆ ನಾವು ಕೇವಲ ಆಯುಷ್ಯ ತುಂಬ ದುಡ್ಡು ಗಳಿಸಿದ್ರೆ ನಮಗೆ ಹಿತ ಆಗ್ತದೆ. ಎದರೊಳಗೆ ಹಿತ ಆದನು ಅದರೊಳಗೆ ಸುಖ ಇಲ್ಲ, ಎದರೊಳಗೆ ಸುಖ ಆದನು ಅದರೊಳಗೆ ಹಿತ ಇಲ್ಲ. ಈ ಜಪ ಮಾಡ್ಕೋದು ಕೂಡ್ರಿ ಅಂದ್ರೆ ಅದರೊಳಗೆ ಸುಖ ಇಲ್ಲ, ಹಿತ ಅದ. ಟಿ ವಿ ನೋಡ್ಕೋದು ಕೂಡ್ರಿ ಅಂದ್ರೆ ಅದರೊಳಗೆ ಸುಖ ಅದ, ಹಿತ ಇಲ್ಲ. ಅದಕ್ಕೆ ಎಷ್ಟರೇ ಇವತ್ತು ನಮ್ಮನ್ನು ಈ ವೈಜ್ಞಾನಿಕ ಸಂಸ್ಕೃತಿ, ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಭೌತಿಕ ಒಂದು ಸಂಸ್ಕೃತಿ ನಮ್ಮನ್ನು ಎಷ್ಟರ ಏನು ಅಂದರೆ ದುಃಖದ ಕಡೆಗೆ ತಗೊಂಡು ಹೊರಟಿವಿ ಅಂತಂದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಸರ್ವಂ ವ್ಯರ್ಥಂ ಮಲ್ಲ ಸಮಯೇ, ಯಾರ ಬಾಯಿಗೆ ಭಗವಂತನ ನಾಮ ಅದನೋ ಅವ್ರ ಬಾಗಲ್ಲ ನನ್ನ ಐಗತಿ ಓಡಾಡ್ತಿರ್ತೀನಿ. ನಾನು ನಿಮಗೆ ಕೈ ಮುಗಿದು ಹೇಳ್ತೀನಿ ನಾಮಸ್ಮರಣೆ ಮಾಡ್ರಿ, ನಾನು ನಿಮಗೆ ಕಾಲು ಬಿದ್ದು ಹೇಳ್ತೀನಿ ನಾಮಸ್ಮರಣೆ. ಯಾವ ರೀತಿಯಾಗಿ ಸಣ್ಣ ಮಗು ಕೈಯಲ್ಲಿ ಒಂದೇನಾದರೂ ಒಂದು ವಿಷಾಕ್ತ ಪದಾರ್ಥವನ್ನು ಹಿಡ್ಕೊಂಡು ನಾ ಇದನ್ನು ತಿಂತೀನಿ ತಿಂತೀನಿ ಅಂತ ಅನ್ನುವಾಗ ಆ ತಂದೆ ಅಥವಾ ತಾಯಿ ಎಷ್ಟು ಕಳಕ ಇದರಿಂದ ಆ ಕೈಯಲ್ಲಿಯ ಒಂದು ಆ ವಸ್ತುವನ್ನು ಪದಾರ್ಥವನ್ನು ತಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ನೀನು ತಿನ್ನಬೇಡ, ಮುಟ್ಟಬೇಡ, ನಿನಗೆ ತಿನ್ನಬೇಕು ಅಂದರೆ ನಾನು ಬೇರೆ ಪದಾರ್ಥ ಕೊಡ್ತೀನಿ, ಯಾವುದ್ರೊಳಗೆ ನಿನಗೆ ಹಿತ ಆಗ್ತದನು, ಯಾವುದ್ರೊಳಗೆ ನಿನಗೆ ಖರೇ ನಿನ್ನ ಜೀವನದ ಸಾರ್ಥಕತೆ ಆಗ್ತದನು ಆ ಪದಾರ್ಥ ಕೊಡ್ತೀನಿ. ಸತ್ಪುರುಷರದ್ದು ಎಷ್ಟರೇ ಕಳಕಳಿರು, ನಮ್ಮನ್ನು ಪರಮಾರ್ಥದ ಕಡೆಗೆ ತಗೊಂಡು ಹೋಗಬೇಕು ಅನ್ನೋದೇ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸತ್ಪುರುಷರದು ಅದೇ ಒಂದು ಕಳಕಳಿ. ಅವರು ನಾವು ನಿರಂತರವಾಗಿ ಪ್ರಪಂಚದ ಕಡೆಗೆ ನಾವು ಪ್ರವೃತ್ತ ಆಗಿದ್ದೀವೋ ಅಂಥ ನಮ್ಮನ್ನು ನಿಧಾನವಾಗಿ ಪರಮಾರ್ಥದ ಕಡೆಗೆ ತಗೊಂಡು ಹೋಗಬೇಕು, ನಮ್ಮ ಜೀವನವನ್ನು ಆ ಪರಮಾರ್ಥದ ಸಾಧನೆಯಿಂದ ಅಥವಾ ನಮ್ಮ ಜೀವನದ ಪರಮೋಚ್ಚ ಮೌಲ್ಯವಾಗಿರ್ತಕ್ಕಂಥ ಭಗವಂತನ ಸಾಕ್ಷಾತ್ಕಾರದಿಂದ ಅನುಭವದಿಂದ ನಮ್ಮನ್ನು ಕೃತಾರ್ಥ ಮಾಡಬೇಕು ಅನ್ನುವಂಥ ಕಳಕಳಿ ಅಷ್ಟರೇ ಇರ್ತದೆ. ನಾನು ವಯಸ್ಸಿನ 16ನೇ ವರ್ಷದಿಂದ 16-17ನೇ ವರ್ಷದಿಂದ ನಾನು ಬಹಳಷ್ಟು ಸಮಯವನ್ನು ಸಾಧು ಸತ್ಪುರುಷರ ಸಹವಾಸದಲ್ಲೇ ಕಳೆದಿದ್ದೀನಿ. ಋಷಿಕೇಶದಲ್ಲಿ ಒಬ್ಬರು ಭಜನಾನಂದ ಅಂತಿದ್ರು, ಅಲ್ಲಿ ನಾನು 3 ತಿಂಗಳಿದ್ದೆ. ಅವ್ರು ಹೇಳಿದರು, ಹಜಾರ್ ಕಿತಾಬೋ ಸೇ ಜೋ ನಹೀ ಮಿಲ್ತಾ ಹೇ ವೋ ಸಾಧುಕ್ಕೆ ಸಹವಾಸ ಮಿಲ್ತಾ. ಅರ್ಥಾತ್ ಏನು ಅಂದರೆ, ಸಾವಿರಾರು ಪುಸ್ತಕ ಓದಿದರೂ ಏನು ಸಮಾಧಾನ ಆಗುವುದಿಲ್ಲೋ, ಏಕ ಘಡಿ ಆಧೀ ಘಡಿ ಆಧೀಮೇ ಪುಣ್ಯ ತುಳಸಿ ಸಂಗತ ಸಾಧುಕ್ಕೆ ಹರವು ಕೋಟಿ. ಒಂದು ಕ್ಷಣದ ಸಹವಾಸ, ಅರ್ಧ ಕ್ಷಣದ ಸಹವಾಸ, ಆ ಸತ್ಪುರುಷರ ಸಹವಾಸದಿಂದ ನಮ್ಮ ಜೀವನದಲ್ಲಿ ಅಂತ ಒಂದು ಆಮೂಲಾಗ್ರವಾದ ಪರಿವರ್ತನೆ ಆಗ್ತದೆ. ಆದ್ದರಿಂದ ಮನುಷ್ಯ ಜೀವನದಲ್ಲಿ ಬಹಳ ದುರ್ಲಭವಾಗಿರ್ತಕ್ಕಂಥದ್ದೇನು ಅನ್ನೋದನ್ನ ಹೇಳುವಾಗ ಶಂಕರಾಚಾರ್ಯ ಹೇಳಿದರು, ದುರ್ಲಭಂ ತ್ರಯಮೇವೈತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಮನುಷ್ಯತ್ವ ಮುಮುಕ್ಷುತ್ವ, ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ನಾವು ಮನುಷ್ಯತ್ವದಿಂದ ಬಾಳಬೇಕು. ಆಮೇಲೆ ಅದಕ್ಕೂ ದುರ್ಲಭವಾದದ್ದು ಯಾವುದು ಅಂದ್ರೆ ಮುಮುಕ್ಷುತ ಅಂತ. ಮುಮುಕ್ಷುತ ಅಂದ್ರೆ ಏನು ಅಂದ್ರೆ, ನಾವು ನಮ್ಮ ಜೀವನದಲ್ಲಿ ಪರಮ ಶಾಂತಿಯನ್ನ ಪರಮ ಸಮಾಧಾನವನ್ನು, ನಮಗೆ ಎಂಥ ಸಮಾಧಾನ ಬೇಕು ಅಂದರೆ ಅದರೊಳಗೆ ಅಸಮಾಧಾನದ ಲೇಸ್ ಇರಬಾರ್ದು. ನಮಗೆಂಥ ಶಾಂತಿ ಬೇಕು ಅಂದ್ರೆ ಅದರೊಳಗೆ ಅಶಾಂತಿಯ ಲೇಸ್ ಇರಬಾರ್ದು. ನಮಗೆಂಥ ಸುಖ ಬೇಕು ಅಂದ್ರೆ ಅದರೊಳಗೆ ದುಃಖದ ಲೇಸ್ ಇರಬಾರ್ದು. ಅಂಥ ಒಂದು ಸುಖ ಶಾಂತಿ ಸಮಾಧಾನ ಪಡ್ಕೋಬೇಕು ಅನ್ನುವಂಥ ಒಂದು ತಳಮಳಕ್ಕೇನಂತಾರಂದ್ರೆ ಮುಮುಕ್ಷುತ. ಆ ತಳಮಳ ಹೆಂಗಿರಬೇಕು ಅನ್ನೋದಕ್ಕೆ ಮಹಾರಾಜರು ಒಂದು ಉದಾಹರಣೆ ಹೇಳಿದರು. ಒಬ್ಬ ಮನುಷ್ಯನ ತಲೆ ಮೇಲೆ ಕೈ ಇಟ್ಟು ಅವನನ್ನು ನೀರಿನಲ್ಲಿ ಮುಳುಗಿಸಿಡಿದ್ರೆ ಆ ಮನುಷ್ಯ ಮ್ಯಾಲೆ ಬರಲಿಕ್ಕೆ ಅಷ್ಟು ಚಡಪಡಿಸ್ತಾನೋ ಅಷ್ಟು ನಮಗೇನಾಗಬೇಕು ಅಂದ್ರೆ ಭಗವಂತ ಅರ್ಥಾತ್ ಆ ಭಗವಂತನ ದರ್ಶನದ್ದಾಗಲಿ ಅಖಂಡ ಸಮಾಧಾನದ್ದಾಗಲಿ ಜೀವನದಲ್ಲಿ ಆ
ಅರ್ಥಾತ್ ನಮಗೆ ಆ ಭಗವಂತನ ಒಂದು ಪ್ರೇಮದ್ದಾಗಲಿ ಭಕ್ತಿದಾಗಲಿ ಅದು ಪ್ರಾಪ್ತ ಆಗಬೇಕು ಅನ್ನೋ ತಳಮಳ ಬೇಕು. ಅಂಥ ತಳಮಳ ಅಂತಃಕರಣದಲ್ಲಿ ಉಂಟಾಗಿ ಕತ್ ಕೂಡಲೇ ನಾವು ಸತ್ಪುರುಷನ ಹುಡುಕೋತ ಹೋಗಬೇಕಾದ ಕಾಲ ಇಲ್ಲ. ಕಮಲ ಅರಳತಿ ಒಂದರ ಭ್ರಮರಗಳಿಗೆ ಆಮಂತ್ರಣ ಕೊಡಬೇಕಾಗಿ ಬರಂಗಿಲ್ಲ. ಹೆಂಗೋ ಹಂಗೆ ನಮ್ಮ ಅಂತಃಕರಣದಲ್ಲಿ ನಿಜವಾಗಿಯೂ ತಳಮಳ ಉಂಟಾಗಿ ಕತ್ತೀವಿ ಅಂದರೆ ಅವಾಗ ಸತ್ಪುರುಷರು ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ತಿಯಿಲ್ಲ ಹಂಗೆ ನಮಗೇನು ಮಾಡ್ತಾರೆ ಅಂತಂದರೆ ನಮಗೆ ದರ್ಶನ ಕೊಡ್ತಾರೆ. ನಮ್ಮನ್ನು ಅತ್ಯಂತ ಪ್ರೇಮದಿಂದ ತಮ್ಮ ಸಹವಾಸದಲ್ಲಿ ಇಟ್ಟುಕೊಂಡು ನಮಗೆ ಅನುಗ್ರಹ ಮಾಡ್ತಾರೆ. ನಮಗಿದ ಕನಸು ಮನಸ್ಸಿನಾಗೂ ಇದ್ದಿದ್ದಿಲ್ಲ, ನಮಗೆ ಕಲ್ಪನಾನೇ ಇದ್ದಿದ್ದಿಲ್ಲ. ನಿನ್ನ ಅವರು ಎಷ್ಟೊಂದು ಆತ್ಮೀಯತೆಯಿಂದ ಪ್ರೇಮದಿಂದ ಸ್ಟೇಷನ್ನಿಗೆ ಬಂದು ನಮ್ಮನ್ನು ಕರ್ಕೊಂಬಂದು ನಮಗೆ ಆಶ್ಚರ್ಯ ಆಯಿತು. ಅದರ ಹಿಂದೆ ಅವ್ರಿಗೆ ಎಷ್ಟರೇ ಪ್ರೇಮ, ಸದ್ಭಾವನೆ, ಆತ್ಮೀಯತೆ, ಇದು ಕೇವಲ ಸತ್ಪುರುಷರಿಗೆ ಮಾತ್ರ ಶಕ್ಯ. ನಾವು ಒಂದು ದಿವಸ ರಾತ್ರಿ ಅಕಸ್ಮಾತ್ ಅರ್ಥಾತ್ ಏನು ಅಂದ್ರೆ ಚಿಕ್ಕಮಗಳೂರಿಗೆ ಹೊಂಟಿದ್ವಿ. ನಮ್ಮ ದಾರಿಯಲ್ಲಿ ಅಲ್ಲೆಲ್ಲೆ ನಮ್ಮ ಗಾಡಿ ನಿಂದ್ರಿಸಿದ್ರು. ನಮಗೇನದ ಅಂದ್ರೆ ಅಲ್ಲಿ ಆರತಿ ಮಾಡ್ತಿದ್ರು, ಮಾಲಿ ಹಾಕ್ತಿದ್ರು ರಾತ್ರಿ. ನಮಗೆ ಆಶ್ಚರ್ಯ ಏನಿದೆಲ್ಲ. ಆಮೇಲೆ ನಾವು ಹಿರೇಮಗಳೂರಿಗೆ ಹೋದ್ವಿ. ಹೋಗೋದ್ರಾಗನ ಸಕ್ಕರೆ ಪಟ್ಟಣಕ್ಕೆ ಹೋದ್ವಿ. ಸತ್ಪುರುಷರ ಒಂದು ಪ್ರೇಮ, ಅಂತಃಕರಣ, ಭಾವನೆ ನೋಡಿ ನಮಗೆ ಏನು ನಮಗೆ ಕಲ್ಪನಾ ಮಾಡಲಿಕ್ಕೆ ಶಕ್ಯ ಇಲ್ಲ. ಅಷ್ಟೊಂದು ನಮಗೆ ಆಶ್ಚರ್ಯ ಆಯಿತು. ಅರ್ಥಾತ್ ಏನು ಅಂದರೆ ಗುರುಗಳು ಎಷ್ಟರೇ ಪ್ರೀತಿಯಿಂದ ಪ್ರೇಮದಿಂದ ನಮ್ಮನ್ನು ಕರ್ಕೊಂಡು ಹೋದರು, ಅನೇಕ ವೇದಿಕೆಗಳ ದರ್ಶನ ಮಾಡಿಸಿದರು. ಅದೇ ರೀತಿಯಾಗಿ ಮರದೋಷ ಅಷ್ಟು ಪ್ರೀತಿಯಿಂದ ನಮಗೆಲ್ಲ ಇದನ್ನು ಮಾಡಿದರು. ನಮಗೆ ಆಶ್ಚರ್ಯ ಆಯ್ತು. ಇದು ಕೇವಲ ಸತ್ಪುರುಷದ ಅಂತಃಕರಣದಿಂದ ಮಾತ್ರ ಶಕ್ಯದನ್ನೇ ಹೊರತು ಸಾಮಾನ್ಯವಾಗಿರ್ತಕ್ಕಂಥ ಜನರಲ್ಲಿ ಏನಿರ್ತದೆ ಅಂದರೆ ನಾವು ನೋಡ್ತೀವಿ ಪ್ರಪಂಚದಲ್ಲಿ ಎಷ್ಟರೇ ಸ್ವಾರ್ಥ ತುಂಬಿ ತುಳುತ್ತಿರ್ತದೆ, ಎಷ್ಟರೇ ಒಂದೇನು ರಾಗದ್ವೇಷಗಳಿರ್ತವೆ. ಸತ್ಪುರುಷದ ಅಂತಃಕರಣ ಎಷ್ಟು ನಿರ್ಮಲ ಇರ್ತದೆ, ಎಷ್ಟು ಪ್ರೇಮ ಪೂರ್ಣ ಇರ್ತದೆ. ಆಮೇಲೆ ನಮ್ಮನ್ನು ಅವತ್ತೊಂದು ದಿವಸ ಇಡೀ ದಿವಸ ಅವತ್ತಿನ ಜೊತೆಗೆ ಇಟ್ಕೊಂಡು ನಮ್ದು ಏನು ಮಾಡಿದ್ರು ಅಂದ್ರೆ ಅಲ್ಲಿ 60 ವರ್ಷದ ಶಾಂತಿ ಮಾಡಿದಂಗೂ ಅವರು ಅನುಗ್ರಹ ಮಾಡಿದರು. ಎಲ್ಲಕ್ಕಿಂತ ಹೆಚ್ಚು ಏನು ಅಂದ್ರೆ ನಾವು ಅವ್ರ ಗಾಡಿಯೊಳಗೆ ಅಡ್ಡಾಡ್ತಿದ್ದೀವಿ, ಕೊನೆಗೆ ಅವ್ರ ಗಾಡಿಯಾಗಿಂದ ನಮ್ಮ ಗಾಡಿಯೊಳಗೆ ಹತ್ತಿ ನಾವು ಹೊರಟು ಕೂಡಲೇ ಅಲ್ಲೇ ರಸ್ತೆ ಪಕ್ಕದಲ್ಲೇ ಬ್ರಿಡ್ಜ್ ಆ ಸೇತುವೆ ಮೇಲೆ ಕೂತ್ಕೊಂಡು ಎಷ್ಟೋ ತನಕ ನಮ್ಮನ್ನು ನೋಡ್ಕೋತ ಕೂತಿದ್ರು. ನಮಗನ್ನಿಸ್ತು ಈ ಪ್ರೇಮ ಅಂದ್ರೆ ಇದು ಅಲೌಕಿಕ ಪ್ರೇಮ ಅದ ಅಂತ ಅನಿಸ್ತು. ಹೆಂಗೋ ಹಂಗೆ ನಮಗೆ ಇವತ್ತು ಅವ್ರು ಎಷ್ಟು ಪ್ರೇಮದಿಂದ ನಮ್ಮನ್ನು ಅಸಾಕ್ತಿ. ಇದು ಕೇವಲ ನಮಗನ್ನು ಅಷ್ಟೇ ಇದ್ದ ಅಂತ ಅಲ್ಲ, ಪ್ರಾಣಿ ಮಾತ್ರಗಳ ವಿಷಯದಲ್ಲಿ ಅವರ ಪ್ರೇಮ ಅನ್ನುವಂಥದ್ದು ಎಷ್ಟು ವಿಲಕ್ಷಣ ಆಗಿರ್ತಂದ್ರೆ ನಾವು ಮಹಾರಾಜರ ಚರಿತ್ರೆ ಓದ್ಕೋತಾ ಹೋದಾಗ ನಮಗೆ ಕಲ್ಪನಾ ಬರ್ತದೆ. ಮಹಾರಾಜರು ಅಂದ್ರೆ ಮೂರ್ತಿಮಂತ ಪ್ರೇಮ ಆಗಿತ್ತು. ಅವರ ಪ್ರೇಮಕ್ಕೆ ದ್ರವೀಭೂತಾಗಿ ಅತ್ಯಂತ ದ್ರವಿತಾಗಿ 3 ಸಲ ಅಲ್ಲಿ ರಾಮದೇವ್ರ ಕಣ್ಣಾಗಿಂದ ನೀರು ಬಂದು ಎಷ್ಟೊಂದು ಪ್ರಾಣಿ ಮಾತ್ರ ಪ್ರೇಮ ಮಾಡ್ತಿದ್ರು ಅಂದ್ರೆ ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ಯ. ಮಹಾರಾಜ್ ಹೇಳಿದ್ರು ನನ್ನ ಚರಿತ್ರೆಯೊಳಗಿಂದ ಪ್ರೇಮ 2 ಅಕ್ಷರ ತಗೊಂಡ್ಬಿಟ್ಟು ನನ್ನ ಚರಿತ್ರನೇ ಇಲ್ಲ. ಅರ್ಥಾತ್ ಅವ್ರು ಏನು ದೊಡ್ಡ ಪಂಡಿತರು ಇರ್ತಾರೆ ಅಂತಿಲ್ಲ, ಅರ್ಥಾತ್ ಅವ್ರದ್ದು ಬಹಳ ದೊಡ್ಡ ಒಂದೇನಾದರೂ ವೈಶಿಷ್ಟ್ಯ ಇರ್ತಾರೆ ಅಂತ ತಿಳ್ಕೊಂಡೇನಿಲ್ಲ. ಆದ್ರೆ ಅವ್ರು ಮುಖ್ಯವಾಗಿ ನಾವು ನೋಡಬೇಕಾದ ಏನು ಅಂದ್ರೆ ಅವ್ರ ಪ್ರೇಮ, ಅವ್ರ ಅಂತಃಕರಣ, ಅವ್ರ ಭಾವನೆ. ನಿಜವಾಗಿ ನಮಗೆ ಬಹಳ ಅಂದ್ರೆ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಮಹಾರಾಜರು ಹೇಳಿದರು ಭಗವಂತ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಯಾವುದೂ ಸಾಧನೆ ಇಲ್ಲ. ಆ ಭಗವಂತನ ನಾಮದಿಂದ ನಮ್ಮ ಅಂತಃಕರಣದೊಳಗೆ ಭಗವಂತನ ಬಗ್ಗೆ ತನ್ನಾಗೇ ಪ್ರೇಮ ನಿರ್ಮಾಣ. ತುಳಸಿದಾಸರು ಹೇಳಿದರು ನಹಿ ಕಲಿ ಕರಮನ ಭಗತಿ ವಿವೇಕು ರಾಮನಾಮ ಅವಲಂಬನ ಏಕು. ಕಲಿಯುಗದಲ್ಲಿ ಭಕ್ತಿ, ಜ್ಞಾನ, ವಿವೇಕ, ಅರ್ಥಾತ್ ಏನು ಅಂದ್ರೆ ಕರ್ಮ ಯಾವುದೂ ಸಾಧ್ಯ.
ರಾಮ ನಾಮ ಅವಲಂಬನೆ ಭಗವಂತನ ನಾಮದೊಳಗಿಂದ ನನ್ನ ಪ್ರೇಮ ನಿರ್ಮಾಣ. ಭಗವಂತನ ನಾಮ ಅಂದ್ರೆ ಅದು ಪ್ರೇಮ ಅರ್ಥಾತ್ ಏನು ಅಂದ್ರೆ ಪ್ರೇಮದ ಒಂದು ಕ್ಯಾಪ್ಸುಲ್ ಇದ್ದಂಗೆ, ಸಮಾಧಾನದ ಒಂದು ಕ್ಯಾಪ್ಸುಲ್ ಇದ್ದಂಗೆ. ಅದ್ರ ಸುತ್ತಲೂ 13 ಅಕ್ಷರಗಳದ್ದು ಏನು ಒಂದು ಕೋಟಿಂಗ್ ಅದನ್ನು ಯಾವುದೇ ಒಂದು ಭಗವಂತನ ನಾಮ ಇರಲಿ, ಆ ನಾಮಸ್ಮರಣೆ ಮಾಡ್ಕೋತ ಹೋದ್ವಿ ಅಂದ್ರೆ ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅಷ್ಟೊಂದು ನಮ್ಮ ಅಂತಃಕರಣದಲ್ಲಿ ಕೇವಲ ಭಗವಂತನ ಬಗ್ಗೆ ಅಷ್ಟ ಅಲ್ಲ, ಪ್ರಾಣಿ ಮಾತ್ರಗಳ ವಿಷಯದಲ್ಲಿ ನಮ್ಮ ಅಂತಃಕರಣದ ಪ್ರೇಮ ನಿರ್ಮಾಣ ಆಗ್ತದೆ. ಆವಾಗ ಮಾತ್ರ ನಮಗೆ ಸಾಧು ಸತ್ಪುರುಷರ ಅಂತಃಕರಣದ ಪ್ರೇಮದ ಕಲ್ಪನಾ ಬರ್ತದೆ. ಅವಾಗ ನಮ್ಮ ಅಂತಃಕರಣ ಜೊತೆಗೆ ತಾದಾತ್ಮ್ಯ ಆಗ್ಲಿಕ್ಕೆ ಶಕ್ತಿ ಇದೆ. ಆದ್ದರಿಂದ ನಿಜವಾಗಿ ನಮಗೆ ಇವತ್ತಿನ ಸಂದರ್ಭದಲ್ಲಿ ಬಹಳ ಅಂದ್ರೆ ಮನಸ್ಸಿಗೆ ಬಹಳ ಸಂತೋಷ ಆಯಿತು. ನಾವು ಸಾಕಷ್ಟು ಸಲ ಬಂದೀನಿ ಮೈಸೂರಿಗೆ, ಆವಾಗ ನಮಗೆ ಈ ಒಂದು ಯೋಗ ಈ ಒಂದು ಭಾಗ್ಯ ಲಭ್ಯ ಆಗಿರಲಿಲ್ಲ. ಇವತ್ತು ನಾವು ಯಾವ ಶಬ್ದಗಳಿಂದನೂ ಹೇಳಲಿಕ್ಕೆ ಶಕ್ತಿ ಇಲ್ಲ, ಅಷ್ಟೊಂದು ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಆಗಿದೆ. ಮಹಾರಾಜರು ಸತ್ಪುರ ಆಗಿರ್ತಕ್ಕಂಥ ಬ್ರಹ್ಮಚೈತನ್ಯ ಮಹಾರಾಜರು, ಅದೇ ರೀತಿಯಾಗಿ ಎಲ್ಲ ಸತ್ಪುರುಷರು, ಚಕ್ರ ಗುರುಗಳು, ಅರ್ಜುನ್ ಗುರುಜಿಯವರು, ಎಲ್ಲರೂ ನಿಜವಾಗಿಯೂ ಏನು ಅಂತಂದ್ರೆ ಮೂರ್ತಿಮಂತ ಪ್ರೇಮ ಅವರು. ಅವ್ರದೆಲ್ಲ ಅವ್ರ ಪ್ರೇಮ ಏನದನ್ನು ಪ್ರಾಣಿ ಮಾತ್ರಗಳಿಗೆ ಲಭ್ಯವಾಗಲಿ ಅನ್ನೋದು ಪ್ರಾಪ್ತ ಆಗಲಿ, ಪ್ರಾಣಿ ಮಾತ್ರಗಳು ಅದರಿಂದ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅನ್ನುವಂಥದ್ದೇ ನಮ್ಮ ಕಳಕಳಿದೆ. ನಾವು ಭಗವಂತನಲ್ಲಿ ಸದ್ಗುರುಗಳಲ್ಲಿ ಎಲ್ಲ ಸತ್ಪುರುಷರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದರೆ ನಮಗೆ ಅವರೆಲ್ಲರೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನೇ ಅನುಗ್ರಹಿಸಲಿ, ಮತ್ತು ಮುಖ್ಯವಾಗಿ ನಮಗೆ ಭಗವಂತನಲ್ಲಿ ಭಕ್ತಿ, ಸದ್ಗುರುಗಳಲ್ಲಿ ಭಗವಂತನ ನಾಮದಲ್ಲಿ ಪ್ರೇಮ, ಹಾಗೂ ಸದ್ಗುರುಗಳ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ, ಮತ್ತು ಎಲ್ಲರಲ್ಲಿಯೂ ನಮ್ಮದು ಕಳಕಳಿಯ ವಿನಂತಿ ಏನು ಅಂದರೆ ಇಂಥ ಒಂದು ದೇವ ದುರ್ಲಭವಾಗಿರ್ತಕ್ಕಂಥ ಸತ್ಸಂಗ ಸಿಕ್ಕಾಗ ನೀವೆಲ್ಲರೂ ಅದನ್ನ ಬಹಳಷ್ಟು ಪ್ರಪಂಚದ ಅನೇಕ ಉಪಾಧಿಗಳನ್ನೆಲ್ಲ ಬಾದುಕಿಟ್ಟು ಆ ಸತ್ಸಂಗ ಮತ್ತು ಅವರ ಸಹವಾಸದಿಂದ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿಯದೆ. ಭಗವಂತ ಎಲ್ಲರನ್ನೂ ಅನುಗ್ರಹಿಸಿ, ಮತ್ತು ಅವರ ತಾಯಿ ಮಾತೃ ದೇವೋಭವ ಅನ್ನೋ ಹಾಗೆ ಅವರ ತಾಯಿಯವರು ಅವ್ರದ್ದು ಸಹಿತ ಎಷ್ಟೊಂದು ಸಾತ್ವಿಕವಾಗಿರ್ತಕ್ಕಂಥ ಒಂದು ಭಾವ ಅಂತಃಕರಣ ನೋಡಿ ನಮಗೂ ಬಹಳ ಮನಸ್ಸಿಗೆ ಸಮಾಧಾನ ಆಯಿತು. ಇವರು ಎಷ್ಟೊಂದು ಅವರ ಸರಳ ಜೀವನ ಮತ್ತು ಅವರ ಸರಳ ಹೃದಯ ಇದನ್ನೆಲ್ಲ ನೋಡಿ ನಮಗೆ ಬಳಸಿಗೆ ಬಹಳ ಸಂತೋಷ ಆಯಿತು. ನೀವೆಲ್ಲರೂ ಅತ್ಯಂತ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಅವರ ಒಂದು ವಿಚಾರಗಳನ್ನು, ಅವ್ರ ಒಂದು ಆಜ್ಞೆಗಳನ್ನು ಅಥವಾ ಅವರ ಅಪೇಕ್ಷೆಗಳನ್ನು ನಾವು ಅನುಸರಿಸಿಕೊಂಡು ಅವರ ಒಂದು ಅನುಗ್ರಹ ಕೃಪಾ, ಗುರು ಕೃಪಾ ಹಿ ಕೇವಲಂ, ಶಿಷ್ಯ ಫಲಂ ಮಂಗಲಂ, ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ, ಗುರು ಕೃಪಾ ಹಿ ಕೇವಲಂ, ಹರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇನ ಕಶ್ಚನ, ಅವ್ರ ವೃಷ್ಟ ಆಗುವುದೇ ಇಲ್ಲ ಮಾತು ಬೇರೆ, ತಸ್ಮಾತ್ ಸರ್ವ ಪ್ರಯತ್ನೇನ ಗುರು ಕೋಪನ್ನ ಕಾರೆ, ಅವ್ರಿಗೇನು ಅವ್ರಿಗೇನು ಅನಿಸ್ತದನೋ ಅದರಂತೆ ನಾವು ಅನುಸರಿಸಿ ವರ್ತಿಸಿ ಅರ್ಥಾತ್ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನೋದೇ ನನ್ನ ಕಳಕಳಿಯದೆ. ಅವರು ಸದ್ಗುರುಗಳು ಎಲ್ಲರನ್ನು ಅನುಗ್ರಹಿಸಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮ. ಇಂದಿನ ಈ ಒಂದು ಸುಸಂದರ್ಭದಲ್ಲಿ ಅತ್ಯಂತ ಪರಮ ಪೂಜ್ಯರಾಗಿರ್ತಕ್ಕಂಥ ಅರ್ಜುನ್ ಗುರುಜಿಯವರ ಈ ಸಂದರ್ಭದಲ್ಲಿ ಸತ್ಸಂಗದ ಸಂದರ್ಭದಲ್ಲಿ ಸಹಜವಾಗಿ ನಮಗೆ ಅನಿಸ್ಲಿ ಏನು ಅಂದರೆ ನಾವು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಭಾವಚಿತ್ರಗಳನ್ನು ಅವರಿಗೆ ಸಮರ್ಪಣೆ ಮಾಡಬೇಕು ಅಂತನ್ನಿಸಿ ಅವುಗಳು ಸಹಜವಾಗಿ ನಮಗೆ ಇಲ್ಲಿ ಪ್ರಾಪ್ತ ಆದವು ಅಂತ ತಿಳ್ಕೊಂಡು ನಮಗೆ ಬಹಳ ಮನಸ್ಸಿಗೆ ಸಮಾಧಾನ ಆಯಿತು. ಅವರದನ್ನು ಅತ್ಯಂತ ಒಂದು ಪ್ರೀತಿಯಿಂದ
ಸ್ವೀಕಾರ ಮಾಡಬೇಕು ಅಂತ ಶ್ರೀ ಗುರುಭ್ಯೋ ನಮಃ. ಇಷ್ಟೆಲ್ಲ ಮಾತು ಗುರುಗಳ ಹಿತನುಡಿ ಆಶೀರ್ವಚನ ಕೇಳಿದ ಮೇಲೆ ಒಂದೇ ಒಂದು ನಮ್ಮ ಮನಸ್ಸಲ್ಲಿ ಮೂಡುವುದು, ನ ಗುರುವರ ಅಧಿಕಂ, ನ ಗುರುವರ ಅಧಿಕಂ, ನ ಗುರುವರ ಅಧಿಕಂ. ನಾವೆಲ್ಲ ಈ ದಿವಸ ಗುರುವನ್ನು ಸಂಭ್ರಮಿಸ್ತಾ ಇದ್ದೀವಿ. ಪರಮ ಪೂಜ್ಯರು ಹೇಳಿದ್ರು, ಗುರುವಿಗೆ ಪ್ರೇಮಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ. ನಾವು ಕೊಡಬೇಕಾಗಿರೋದು ಪ್ರೇಮ, ಪ್ರೀತಿ ಮತ್ತು ಭಕ್ತಿ. ಅವರು ನಮಗೆ ಎಲ್ಲವನ್ನೂ ಕೊಡ್ತಾರೆ. ಇಂಥ ಗುರು ಪರಂಪರೆಯಲ್ಲಿ ನಡೀತಿರೋ ನಾವೇ ಧನ್ಯರು. ನಮ್ಮನ್ನು ನಡೆಸ್ತಿರತಕ್ಕಂಥ ಈ ಪರಂಪರೆ ನಮಗೆ ಯಾವಾಗಲೂ ಇದೇ ರೀತಿ ಆಶೀರ್ವಾದ ಮಾಡಲಿ, ನಮ್ಮನ್ನೆಲ್ಲ ಉತ್ತರೋತ್ತರ ಅಭಿವೃದ್ಧಿಗೊಳಿಸಲಿ ಅಂತ ಮತ್ತೊಮ್ಮೆ ನಿಮ್ಮ ಶಿರಸಾಷ್ಟಾಂಗ ಪ್ರಣಾಮಗಳಿಗೆ ಅನಂತಾನಂತ ಧನ್ಯವಾದಗಳು. ಕೇವಲ ಸಾಂಕೇತಿಕವಾಗಿ ಒಂದು ವಂದನಾರ್ಪಣೆ, ಅದಾದ ನಂತರ ಪರಮ ಪೂಜ್ಯರು ಮುಂದೆ ಬಂದು ಆಸೀನರಾಗ್ತಾರೆ. ಎಲ್ಲ ಗುರುಬಂಧುಗಳು ಒಬ್ಬೊಬ್ಬರಾಗಿ ಬಂದು ಫಲ ಇಸ್ಕೊಂಡು ತದನಂತರ ಪ್ರಸಾದ ವ್ಯವಸ್ಥೆ ಇದೆ, ಎಲ್ಲರೂ ಅದನ್ನು ತಗೊಂಡು ನಿರ್ಗಮಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ದಿವಸದ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಹರಸಿ ಆರೈಸಲು ಬಂದಿರತಕ್ಕಂಥ ಪರಮ ಪೂಜ್ಯ ದತ್ತಾವಧೂತ ಗುರುಗಳ ಚರಣಾರವಿಂದಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಮತ್ತು ಶಿರಸಾಷ್ಟಾಂಗ ಪ್ರಣಾಮಗಳು. ಈ ಸಂಜೆಯ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಪರಮ ಪೂಜ್ಯ ಅರ್ಜುನ್ ಗುರುಜಿಗಳಿಗೆ ಮತ್ತು ಮಾತೃಶ್ರೀವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮಗಳು. ಇದೊಂದು ಸುಸಂದರ್ಭ. ಬ್ರಹ್ಮ ಚೈತನ್ಯ ಆಶ್ರಮದ ಒಂದು ಜಪಯಜ್ಞ ನಾಮ ಲೇಖನ ಜಪಯಜ್ಞದ್ದು 100 ಪುಸ್ತಕಗಳನ್ನು ನಮ್ಮ ಗುರುಬಂಧುಗಳು ಬರೆದು ಮುಗಿಸಿದ್ದಾರೆ. ಅದನ್ನು ಈ ದಿವಸ ನಮಗೆ ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಹಾಗಾಗಿ ಸಾಂಕೇತಿಕವಾಗಿ ಅದನ್ನು ನಮಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. 100 ಪುಸ್ತಕಗಳು ನಮ್ಮ ಗುರುಬಂಧುಗಳು ಬರೆದಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಈ ದಿವಸದ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಹಾಗೂ ನಮ್ಮ ಅರ್ಜುನ್ ಗುರುಗಳು ಒಂದೇ ವೇದಿಕೆ ಮೇಲೆ ಬಂದಿದ್ದಾರೆ. ಗುರುಗಳು ಸಂಕಲ್ಪ ಮಾಡಿದ್ದೀನಿ ಅಂತ ಹೇಳೋದು ಮಾತಾಡೋದು ಅಂತ ನಾವು ಅವರಿಗೆ ಬಲವಂತ ಮಾಡೋದಿಲ್ಲ. ಯಾಕೆಂದರೆ ಗುರುಗಳು ಸಂಕಲ್ಪ ಯಾವಾಗಲೂ ಸರಿಯಾಗೇ ಇರುತ್ತೆ. ನ್ಯಾಯವಾಗಿ ನಾವು ಏನೋ ಮಾತಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಪರಮ ಪೂಜ್ಯರು ಮಾತಾಡಿದ ಮೇಲೆ ಕೇವಲ ಸಾಂಕೇತಿಕವಾಗಿ ನಮ್ಮನ್ನೆಲ್ಲ ಮಾತನ್ನು ನುಡಿದ ಮನಗಳನ್ನು ಗುರುಗಳ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಗಣೇಶ ಪ್ರಸಾದ್ ಅವರು, ಶಿವಮೊಗ್ಗದ ನಮ್ಮ ಗುರುಬಂಧುಗಳು, ಅವರು ಹೆಚ್ಚು ಸಹಕಾರ ನೀಡಿದ್ದಾರೆ. ಸೊ ಹಾಗಾಗಿ ನಮ್ಮ ಗಣೇಶ್ ಪ್ರಸಾದ್ ಅವ್ರಿಗೂ ಕೂಡ ನಮ್ಮ ವಿಶೇಷವಾದ ಧನ್ಯವಾದಗಳನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ತಿಳಿಸ್ತಾ ಇದ್ದೇನೆ. ಹಾಗೂ ಈ ಎಲ್ಲ ಕಾರ್ಯಕ್ರಮಕ್ಕೆ ನಿನ್ನೆಯಿಂದ ಬೆಳಗ್ಗೆಯಿಂದ ನಮ್ಮ ಗುರುಬಂಧುಗಳೆಲ್ಲ ಬಂದು ತುಂಬ ಸಹಕಾರ ನೀಡಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಈಗ ಪರಮ ಪೂಜ್ಯರಿಂದ ಫಲ ನೀಡಲಾಗುತ್ತದೆ. ಎಲ್ಲರೂ ಕ್ಯೂನಲ್ಲಿ ಬಂದು ದಯಮಾಡಿ ಗಲಾಟೆ ಮಾಡಿಕೊಳ್ಳದೆ ನಿಶ್ಶಬ್ದವಾಗಿ ಗುರುಗಳು ಸ್ಥಾನದಲ್ಲಿ ಇರುವ ತನಕ ನಿಶ್ಶಬ್ದತೆ ಕಾಪಾಡಬೇಕು. ಹಾಗಾಗಿ ಎಲ್ಲರೂ ನಿಶ್ಶಬ್ದವಾಗಿ ಬಂದು ಫಲ ಇಸ್ಕೊಂಡು ಅಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ, ಅದನ್ನು ಸ್ವೀಕರಿಸಿ ಹೋಗಬೇಕು ಅಂತ ಎಲ್ಲರಲ್ಲೂ ಕೇಳ್ಬೇಕು. ಜೈ ಗುರುದೇವನ. ಸದ್ಗುರುನಾಥ್ ಮಹಾರಾಜ್ ಕೀ, ಸದ್ಗುರುನಾಥ್ ಮಹಾರಾಜ್ ಕೀ.